ಅವಲಕ್ಕಿ ಚೂಡ ಇದನ್ನ ಬೆಳಗ್ಗಿನ ಉಪಹಾರದ ಜೊತೆಗೂ ತಿನ್ನಬಹುದು ಟೀ ಟೈಮ್ ಸ್ನ್ಯಾಕ್ಸ್ ಆಗಿಯೂ ತಿನ್ನಬಹುದು ಉತ್ತರ ಕರ್ನಾಟಕದ ಜನ ಬೆಳಿಗ್ಗೆ ಉಪ್ಪಿಟ್ಟು ಅವಲಕ್ಕಿ ಜೊತೆ ಚೂಡ ಇದ್ರೇನೆ ಮಜಾ ಅಂತಾರೆ ಮದುವೆ ಮುಂಜಿ ಕಾರ್ಯಕ್ರಮದಲ್ಲಿ ಬೆಳಗ್ಗಿನ ಉಪಹಾರದ ಜೊತೆ ಅವಲಕ್ಕಿ ಅಥವಾ ಚುರ್ಮುರಿ ಚೂಡ ಇದ್ರೇನೆ ಕಾರ್ಯಕ್ರಮದ ತಿಂಡಿ ಕಂಪ್ಲೀಟ್ ಇದ್ದಂಗೆ ಹಾಗಾದ್ರೆ ಇನ್ಯಾಕೆ ತಡ ಅವಲಕ್ಕಿ ಚೂಡ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ ಚೂಡ ಮಾಡಲು ಬೇಕಾಗುವ ಸಾಮಗ್ರಿ ಒಂದು ಕಪ್ ಅವಲಕ್ಕಿ ಒಂದು ಕಪ್ ಹುರಿದುಕೊಂಡ ಶೇಂಗಾ ಮತ್ತು ಹುರಿಗಡಲೆ ಮಿಕ್ಸ್ ಹುರಿಯಲು ಅಗತ್ಯವಿದ್ದಷ್ಟು ಎಣ್ಣೆ ಹತ್ತರಿಂದ ಹದಿನೈದು ಎಸಳು ಕರಿಬೇವು ಒಂದು ಸ್ಪೂನ್ ಖಾರದ ಪುಡಿ ಹತ್ತರಿಂದ ಹದಿನೈದು ಎಸಳು ಬೆಳ್ಳುಳ್ಳಿ ಅರ್ಧ ಸ್ಪೂನ್ ಸಕ್ಕರೆ ಚಿಟಿಕೆ ಅರಿಶಿನ ಒಂದು ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇರಿಸಿ ಹುರಿಯಲು ಅಗತ್ಯವಿದ್ದಷ್ಟು ಎಣ್ಣೆ ಹಾಕಿ ಕರಿಬೇವು ಹಾಕಿ ಕೊಂಚ ಹುರಿಯಿರಿ ನಂತರ ಬೆಳ್ಳುಳ್ಳಿ ಎಸಳು ಹಾಕಿ ಕೊಂಚ ಕಂದು ಬಣ್ಣ ಬರುವವರೆಗೂ ಹುರಿಯಿರಿ ಬೆಳ್ಳುಳ್ಳಿ ಘಮ ಬರಲು ಶುರುವಾದ ಮೇಲೆ ಹುರಿದಿಟ್ಟುಕೊಂಡ ಶೇಂಗಾ ಹುರಿಗಡಲೆ ಮಿಶ್ರಣ ಸೇರಿಸಿ ಮತ್ತೆ ಕೊಂಚ ಹುರಿಯಿರಿ ಅಗತ್ಯವಿದ್ದಲ್ಲಿ ಒಣ ಕೊಬ್ಬರಿ ತುರಿ ಸೇರಿಸಿ ಹುರಿಯಿರಿ ಈಗ ಸಕ್ಕರೆ ಪುಡಿ ಖಾರದ ಪುಡಿ ಅರಿಶಿನ ಜೀರಿಗೆ ಉಪ್ಪಿನ ಮಿಶ್ರಣ ಹಾಕಿ ಕೊಂಚ ಹುರಿದು ಅವಲಕ್ಕಿ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಐದು ನಿಮಿಷ ಫ್ರೈ ಮಾಡಿದರೆ ಅವಲಕ್ಕಿ ಚೂಡ ರೆಡಿ ಪಿಕ್ನಿಕ್ ಹೋಗುವಾಗ ಸಂಜಯ್ ಟೀ ಟೈಮ್ನಲ್ಲಿ ಥಟ್ಟಂತ ಸ್ನ್ಯಾಕ್ಸ್ ರೆಡಿ ಮಾಡಬೇಕು ಅನ್ನಿಸಿದಾಗ ಅಥವಾ ಬೆಳಗ್ಗೆ ಉಪ್ಪಿಟ್ಟು ಅವಲಕ್ಕಿ ಜೊತೆ ಕರುಂ ತಿಂಡಿ ತಿನ್ನಬೇಕು ಅನ್ನಿಸಿದಾಗೆಲ್ಲ ಈ ಚಿವುಡ ಮಾಡಿ ಸವೀರಿ